ಅಕಾಲಿಕ ಮರಣದಿಂದ ಮೃತಪಟ್ಟ ರಾಯಚೂರಿನ ರಾಜ್ಯಸಭಾ ಸದಸ್ಯ ಅಶೋಕ್ ಗಸ್ತಿಯವರು ಮರಣ ಹೊಂದಿದ ಹಿನ್ನೆಲೆ ಕುಷ್ಟಗಿ ಮಂಡಲ ಬಿಜೆಪಿ ಯುವ ಮೋರ್ಚಾ ವತಿಯಿಂದ ಇಲ್ಲಿನ ಮಾರುತಿ ಸರ್ಕಲ್ನಲ್ಲಿ ಭಾವಚಿತ್ರಕ್ಕೆ ಪುಷ್ಪ ನಮನವನ್ನು ಸಲ್ಲಿಸಲಾಯಿತು. ನಂತರ ಕುಷ್ಟಗಿ ಮಂಡಲದ ಬಿಜೆಪಿ ತಾಲೂಕಾ ಪ್ರಧಾನ ಕಾರ್ಯದರ್ಶಿ ಚಂದ್ರು ವಡಗೇರಿ ಮಾತನಾಡಿ, ಬಿಜೆಪಿ ಪಕ್ಷದ ಹಿಂದುಳಿದ ನಾಯಕರಾದ ಅಶೋಕ್ ಗಸ್ತಿಯವರ ಮರಣದಿಂದ ಬಿಜೆಪಿ ಪಕ್ಷಕ್ಕೆ ತುಂಬಲಾರದ ನಷ್ಟವಾಗಿದೆ ಎಂದರು. ಮೂಲತಃ ರಾಯಚೂರು ಜಿಲ್ಲೆಯ ಲಿಂಗಸೂರು ತಾಲೂಕಿನವರಾದ ಇವರು ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಾಗಿ ಪಕ್ಷಕ್ಕೆ ದುಡಿದಿದ್ದಾರೆ. ಅಶೋಕ್ ಗಸ್ತಿಯವರನ್ನ ಬಿಜೆಪಿ ಪಕ್ಷ ಅವರನ್ನ ಗುರುತಿಸಿ ರಾಜ್ಯಸಭಾ ಸ್ಥಾನ ನೀಡಿತ್ತು. ಆದರೆ ದುರಾದೃಷ್ಟವಶಾತ ಅವರಿಗೆ ಅಧಿಕಾರ ಅನುಭವಿಸಲು ಆಗಲಿಲ್ಲ ಎಂದು ಹೇಳಿದರು. ಹಿರಿಯ ಧುರೀಣರು ಹಿಂದುಳಿದ ವರ್ಗದ ನಾಯಕರು ಆಗಿರುವಂತಹ ಸುಮಾರು ವರ್ಷಗಳಿಂದ ಭಾರತೀಯ ಜನತಾ ಪಕ್ಷದ ಸಂಘಟನೆಗೋಸ್ಕರ ಹಗಲಿರುಳು ಶ್ರಮಿಸಿರುವಂತಹ ಸನ್ಮಾನ್ಯ ಅಶೋಕ್ ಗಸ್ತಿಯವರು ಇವತ್ತು ಅಕಾಲಿಕ ಮರಣದಿಂದಾಗಿ ಆ ಭಗವಂತ ಹಾಗೊಂದು ಕುಟುಂಬಕ್ಕೆ ಅವರ ನೋವಿನ ಸಂಗತಿಯನ್ನು ಸುದ್ದಿಯನ್ನು ತುಂಬುವಂತಹ ಶಕ್ತಿಯನ್ನು ಆ ಭಗವಂತ ಅವರಿಗೆ ಆ ಕುಟುಂಬಕ್ಕೆ ತರಲಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛಪಡ್ತೇನೆ. ನೋವು ಹೀಗೆ ದೇವರು ಶಾಂತಿ ನೀಡಲಿ ಅಂತಂದಲ್ಲಿ ಅವರ ದೇವರಲ್ಲಿ. ಬಿಗ್ ಟಿವಿ ನ್ಯೂಸ್, ಕೊಪ್ಪಳ.